ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಉತ್ತರ ಪ್ರದೇಶದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ನಾಗರ ಹಾವು ಒಂದು ಮರಿಗೆ ಜನ್ಮ ಕೊಡುತ್ತದೆ. ಅದನ್ನು ನೋಡಿದ ಆ ಊರಿನವರೆಲ್ಲ ಒಂದೇ ಬಾರಿಗೆ ಶಾಕ್ ಆಗುತ್ತಾರೆ. ಇಂತಹ ಇಚ್ಛಾದಾರಿ ನಾಗರ ಹಾವುಗಳಿಗೆ ಕಾರ್ತಿಕ ಹುಣ್ಣಿಮೆಯ ದಿನ ಒಳ್ಳೆಯ ಶಕ್ತಿಗಳು ಲಭಿಸುತ್ತವೆ. ಹಾವಿನ ತಲೆಯ ಮೇಲಿರುವ ನಾಗಮಣಿಗೆ ಆ ಕಾರ್ತಿಕ ಹುಣ್ಣಿಮೆಯ ರಾತ್ರಿಯವರೆಗೂ ಅದ್ಭುತ ಶಕ್ತಿಗಳು ಪ್ರಾಪ್ತಿಯಾಗುತ್ತವೆ. ಅದೇ ಶಕ್ತಿಯಿಂದಲೇ ಇಚ್ಛಾದಾರಿ ನಾಗರಗಳು ಯಾವ ರೂಪಕ್ಕೆ ಬೇಕಾದರೆ ಆ ರೂಪಕ್ಕೆ ಬದಲಾಗಬಹುದು. ಮತ್ತೆ ಉತ್ತರ ಪ್ರದೇಶದ ಆ ಹಳ್ಳಿಯಲ್ಲಿ ಏನು ನಡೆಯಿತು, ಆ ವಿಷಯಗಳನ್ನು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇದೊಂದು ಕಾಲ್ಪನಿಕ ಕತೆ ಅಥವಾ ಪುರಾಣ ಪುಣ್ಯ ಕಥೆಗಳಲ್ಲಿ ಒಂದಾಗಿದೆ. ಉತ್ತರ ಪ್ರದೇಶದಲ್ಲಿ ಒಂದು ಸಣ್ಣ ಹಳ್ಳಿಯಾದ ಖೇರಾಗಢ್ನಲ್ಲಿ ಬಹಳ ಧನವಂತನಾದ ಮನೀಷ್ಗೂ ಮತ್ತು ಈ ಕತೆಗೂ ಹತ್ತಿರದ ಸಂಬಂಧವಿದೆ. ಆ ಪ್ರಾಂತ್ಯವು ಯಾವಾಗಲೂ ಪ್ರಶಾಂತವಾಗಿ ಮತ್ತು ಹಾಯಾಗಿರುತ್ತಿತ್ತು. ಟೆಕ್ನಾಲಜಿಗೆ ಸ್ವಲ್ಪ ದೂರವೇ ಇತ್ತು ಎಂದು ಹೇಳಬಹುದು. ಆ ಊರಿನಲ್ಲಿ ಜನಸಂಖ್ಯೆಯೂ ಬಹಳ ಕಡಿಮೆ ಇತ್ತು ಮತ್ತು ಎಲ್ಲರೂ ಕೂಡ ಬಹಳ ಸಂತೋಷವಾಗಿದ್ದರು. ಆ ಊರಿನಲ್ಲಿ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತಿದ್ದವು. ಯಾರಿಗೂ ಸಹ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಎಲ್ಲರೂ ಹ್ಯಾಪಿಯಾಗಿರುತ್ತಿದ್ದರು. ಆದರೆ 10 ವರ್ಷಗಳ ಹಿಂದೆ ಈಗ ಧನವಂತನಾಗಿರುವ ಮನೀಷ್ ಬಹಳ ಬಡವನಾಗಿದ್ದನು. ಕುರಿ ಮೇಕೆಗಳನ್ನು ಸಾಕುತ್ತಾ ಅವುಗಳನ್ನು ಮೇಯಿಸಲು ಅರಣ್ಯದಲ್ಲಿ ತಿರುಗುತ್ತಿದ್ದನು. ಹಾಗೆಯೇ ಒಂದು ದಿನ ಕುರಿ ಮೇಕೆಗಳನ್ನು ಮೇಯಿಸುತ್ತಾ ಅರಣ್ಯದಲ್ಲಿ ಒಂದು ಮರದ ಕೆಳಗೆ ಕುಳಿತಿರುತ್ತಾನೆ. ಆಗ ಅಲ್ಲೇ ಪಕ್ಕದಲ್ಲಿ ಒಂದು ಗರ್ಭಿಣಿ ನಾಗರ ಹಾವು ತನ್ನ ಗಂಡನೊಂದಿಗೆ ಇರುವುದನ್ನು ನೋಡುತ್ತಾನೆ. ಹಾಗೆಯೇ ಆ ಗರ್ಭಿಣಿ ನಾಗರ ಹಾವಿನ ತಲೆಯ ಮೇಲೆ ಹೊಳೆಯುತ್ತಿರುವಂತಹ ನಾಗಮಣಿಯನ್ನು ಕೂಡ ನೋಡುತ್ತಾನೆ. ಅದೇ ಸಮಯದಲ್ಲಿಯೇ ಆ ಜೋಡಿ ಹಾವುಗಳು ಕೂಡ ಮನೀಷ್ನನ್ನು ನೋಡುತ್ತವೆ. ಆಗ ಮನೀಷ್ ಭಯಬಿದ್ದು ಹಿಂತಿರುಗಿ ಸಹ ನೋಡದೆ ಒಂದೇ ಸಮನೆ ಓಡುತ್ತಾ ಮನೆಗೆ ಬಂದು ಬಿಡುತ್ತಾನೆ. ಆ ದಿನ ರಾತ್ರಿ ಮಲಗುತ್ತಾನೆ. ಆದರೆ ಆತನಿಗೆ ಸರಿಯಾಗಿ ನಿದ್ದೆಯೇ ಬರುವುದಿಲ್ಲ. ಕಾರಣ, ಆ ನಾಗರ ಹಾವಿನ ತಲೆ ಮೇಲೆ ಹೊಳೆಯುತ್ತಿದ್ದ ಆ ನಾಗಮಣಿ. ತಾನು ತಿಳಿದುಕೊಂಡ ಪ್ರಕಾರ ನಾಗಮಣಿಯನ್ನು ತನ್ನ ಸ್ವಂತ ಮಾಡಿಕೊಂಡರೆ ನಾನು ಈ ಬಡತನದಿಂದ ವಿಮುಕ್ತಿ ಹೊಂದಿ ಶ್ರೀಮಂತನಾಗಬಹುದಲ್ಲ ಎಂದು ಆಲೋಚಿಸುತ್ತಾ ನಿದ್ದೆಗೆ ಜಾರುತ್ತಾನೆ. ಮಾರನೇ ದಿನ ಅದೇ ಸ್ಥಳಕ್ಕೆ ಹೋಗಿ ಅದೇ ಮರದ ಮರೆಯಿಂದ ಗಮನಿಸುತ್ತಿರುತ್ತಾನೆ. ಅಲ್ಲಿ ಆ ಜೋಡಿ ನಾಗರ ಹಾವುಗಳು ಕಾಣಿಸುತ್ತವೆ. ಆದರೆ ಆ ಹೆಣ್ಣು ನಾಗರ ಹಾವು ಗರ್ಭಿಣಿ. ಏನು ಮಾಡಬೇಕೆಂದು ಆಲೋಚಿಸುತ್ತಾನೆ. ಏನು ಮಾಡಿಯಾದರೂ ಸರಿ, ಆ ನಾಗಮಣಿಯನ್ನು ತನ್ನ ಸ್ವಂತ ಮಾಡಿಕೊಳ್ಳಲೇಬೇಕು ಎಂಬ ದುರ್ಬುದ್ಧಿ ಮನೀಷ್ಗೆ ಬರುತ್ತದೆ. ಆ ದಿನವೂ ಕೂಡ ಮನೆಗೆ ಬರುತ್ತಾನೆ. ಆದರೆ ಸದಾ ಕಾಲ ತಲೆಯಲ್ಲಿ ಆ ನಾಗಮಣಿಯದ್ದೇ ಚಿಂತೆ. ಹೇಗಿದ್ದರೂ ಆ ನಾಗರ ಹಾವು ಗರ್ಭಿಣಿ. ಅದು ಮರಿಗೆ ಜನ್ಮ ನೀಡುವ ಸಂದರ್ಭದಲ್ಲಿ ಶಕ್ತಿಹೀನವಾಗಿರುತ್ತದೆ. ಆ ಟೈಮಲ್ಲಿ ಆ ನಾಗಮಣಿಯನ್ನು ನಾನು ತೆಗೆದುಕೊಳ್ಳಬಹುದು. ಹಾಗೆಯೇ ಅದರ ಮುಖಕ್ಕೆ ಸಗಣಿ ಹಾಕಿದರೆ ಅದು ಪ್ರಜ್ಞೆ ತಪ್ಪುತ್ತದೆ. ಆಗ ಅದು ನನ್ನ ಮುಖವನ್ನು ಸಹ ನೋಡುವುದಿಲ್ಲ ಎಂದು ಕೆಟ್ಟದಾಗಿ ಆಲೋಚಿಸುತ್ತಾ ನಿದ್ದೆಗೆ ಜಾರುತ್ತಾನೆ. ಮಾರನೇ ದಿನ ಸಗಣಿಯನ್ನು ಸಿದ್ಧ ಮಾಡಿಕೊಂಡು ಎಂದಿನಂತೆಯೇ ಅರಣ್ಯಕ್ಕೆ ಹೋಗುತ್ತಾನೆ. ಅಲ್ಲಿ ಆ ಮರದ ಮರೆಯಲ್ಲಿ ನಿಂತು ಸಮಯಕ್ಕಾಗಿ ಹೊಂಚು ಹಾಕುತ್ತಿರುತ್ತಾನೆ. ಆ ಅವಕಾಶವು ಬಂದೇ ಬಿಟ್ಟಿತು. ಆಗ ಗರ್ಭಿಣಿ ನಾಗರ ಹಾವು ತನ್ನ ಮರಿಗೆ ಜನ್ಮ ಕೊಡುವ ಸಮಯದಲ್ಲಿ ಮನೀಷ್ ಆ ಹಾವಿನ ಮುಖದ ಮೇಲೆ ಸಗಣಿಯನ್ನು ಎಸೆಯುತ್ತಾನೆ. ಆಗ ತಕ್ಷಣವೇ ಆ ಹಾವಿನ ಗಂಡ ಹಾವು ಅಲ್ಲಿಗೆ ಬರುತ್ತದೆ. ಭಯಬಿದ್ದಂತಹ ಮನೀಷ್ ಅಲ್ಲೇ ಪಕ್ಕದಲ್ಲಿರುವ ಮರದ ಕೊಂಬಿನಿಂದ ಆ ಹಾವುಗಳನ್ನು ಹೊಡೆದು ಸಾಯಿಸಿ ಬಿಡುತ್ತಾನೆ. ತಕ್ಷಣವೇ ಆ ಹಾವಿನ ತಲೆ ಮೇಲಿರುವ ನಾಗಮಣಿಯನ್ನು ತೆಗೆದುಕೊಂಡು ಅಲ್ಲಿಂದ ಒಂದೇ ಸಮನೆ ಓಡುತ್ತಾ ಮನೆಗೆ ಬಂದು ಬಿಡುತ್ತಾನೆ. ಇಲ್ಲಿ ಮಾತ್ರ ಮನೀಷ್ ಮರದ ಕೊಂಬಿನಿಂದ ಹೊಡೆದಾಗ ಗಂಡು ಹಾವು ಮತ್ತು ಮರಿ ಹಾವುಗಳು ಸಾವನ್ನಪ್ಪಿದ್ದವು. ಆದರೆ ಸಗಣಿ ಮೆತ್ತಿದ್ದ ಹೆಣ್ಣು ಹಾವು ಮಾತ್ರ ಗಂಭೀರ ಗಾಯಗಳಾಗಿ ಬದುಕುಳಿದಿತ್ತು. ಪ್ರಜ್ಞೆ ಬಂದ ಮೇಲೆ ಸುತ್ತಲೂ ನೋಡುತ್ತದೆ ಹಾವು. ತನ್ನ ಗಂಡ ಹಾವು ಮತ್ತು ತನ್ನ ಮರಿ ಸತ್ತು ಬಿದ್ದಿರುವುದನ್ನು ನೋಡಿ ಹುಚ್ಚಿಯಂತೆ ಅಲ್ಲಲ್ಲೇ ತಿರುಗಾಡುತ್ತಾ ಗೋಳಾಡುತ್ತದೆ. ತನ್ನ ಅಂದವಾದ ಜೀವನವನ್ನು ನಾಶ ಮಾಡಿದ ಮನೀಷ್ನ ಮೇಲೆ ಸೇಡು ತೀರಿಸಿಕೊಳ್ಳಲೇಬೇಕೆಂದು ನಿರ್ಧರಿಸುತ್ತದೆ. ಆದರೆ ತನ್ನ ಬಳಿ ನಾಗಮಣಿ ಇಲ್ಲದೆ ಇರುವುದರಿಂದ ತನ್ನ ಶಕ್ತಿಗಳೇನೂ ಕೆಲಸ ಮಾಡುವುದಿಲ್ಲ. ಆದರೆ ರೂಪವನ್ನು ಬದಲಿಸಿಕೊಳ್ಳುವ ಶಕ್ತಿ ಮಾತ್ರ ಹಾಗೇ ಇದೆ. ಅವೇ ಇಚ್ಛಾದಾರಿ ನಾಗರ ಹಾವುಗಳು. ಅಂದರೆ ಅವುಗಳ ರೂಪವನ್ನು ಯಾವಾಗ ಬೇಕೋ ಆವಾಗ ಹೇಗೆ ಬೇಕೋ ಹಾಗೆ ಬದಲಾಯಿಸಿಕೊಳ್ಳುತ್ತವೆಂದು ಅರ್ಥ. ಬೇಕೆನಿಸಿದಾಗ ಮನುಷ್ಯನ ರೂಪವನ್ನು ಸಹ ತಾಳುತ್ತವೆ, ಬೇಡವೆನಿಸಿದಾಗ ಹಾವಿನ ಹಾಗೆ ಇದ್ದು ಬಿಡುತ್ತವೆ. ಈ ಇಚ್ಛಾದಾರಿ ನಾಗರ ಹಾವುಗಳನ್ನು ದೇವತಾ ಹಾವುಗಳೆಂದು ಸಹ ಕರೆಯುತ್ತಾರೆ. ಇನ್ನು ಮತ್ತೊಂದೆಡೆ ನಾಗಮಣಿಯನ್ನು ತಂದಿದ್ದೇ ತಡ ಮನೀಷ್ನ ಜೀವನ ಶೈಲಿಯಲ್ಲಿ ಬಹಳಷ್ಟು ಬದಲಾವಣೆಗಳಾದವು. ಆತನು ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವ ಹಾಗೆ ಬಹಳ ಶ್ರೀಮಂತನಾಗಿ ಬಿಟ್ಟನು. ಬೆಳೆಗಳು ಚೆನ್ನಾಗಿ ಬೆಳೆದವು. ಹಣಕ್ಕೆ ಹಣ, ಧಾನ್ಯಕ್ಕೆ ಧಾನ್ಯ.
ಯಾವಾಗಲೋ ಖರೀದಿಸಿದ್ದ ಲಾಟರಿ ಕೂಡ ಭರ್ಜರಿಯಾಗಿ ಹೊಡೆಯುತ್ತದೆ. ಇದೆಲ್ಲವೂ ಆತನ ಬಳಿ ಇರುವ ನಾಗಮಣಿಯ ಶಕ್ತಿಯಿಂದಲೇ. ಇನ್ನು ಮನೀಷ್ಗೆ ಲಾಟರಿ ಹೊಡೆದ ವಿಷಯ ಊರಿಗೆಲ್ಲ ಹರಡಿತು. ಆತ ಏಕಾಏಕಿ ಶ್ರೀಮಂತನಾಗಿ ಬಿಟ್ಟನು. ಇನ್ನು ಮನೀಷ್ ಮದುವೆಯಾಗಲು ನಿರ್ಧರಿಸುತ್ತಾನೆ. ಬಹಳಷ್ಟು ಸಂಬಂಧಗಳನ್ನು ನೋಡಿದಾದ ಮೇಲೆ ಕೊನೆಗೆ ಮೀರಾ ಎಂಬ ಸುಂದರ ಯುವತಿಯನ್ನು ಮದುವೆಯಾಗುತ್ತಾನೆ. ಆಕೆಯನ್ನು ಬಹಳ ಪ್ರೀತಿಸುತ್ತಿದ್ದನು. ಆಕೆಯೂ ಕೂಡ ಮನೀಷ್ನನ್ನು ಬಹಳ ಗೌರವಿಸುತ್ತಿದ್ದಳು. ಆ ಊರಿನಲ್ಲಿ ಎಲ್ಲಿ ನೋಡಿದರು ಮತ್ತು ಕೇಳಿದರು ಈ ನವದಂಪತಿಗಳದ್ದೇ ಮಾತು. ಇನ್ನು ಮತ್ತೊಂದೆಡೆ ನಾಗರ ಹಾವು ಕೂಡ ಗಾಯಗಳೆಲ್ಲವೂ ಪೂರ್ತಿಯಾಗಿ ವಾಸಿಯಾದ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೋಸ್ಕರ ದಿನೇಶ್ ಎಂಬ ಪುರುಷನ ವೇಷದಲ್ಲಿ ಮನೀಷ್ನ ಬಳಿ ಕೆಲಸಕ್ಕೆ ಸೇರುತ್ತಾನೆ. ಕಷ್ಟಪಟ್ಟು ಕೆಲಸ ಮಾಡಿ ನಂಬಿಕಸ್ಥನಾಗಿ ಮನೀಷ್ಗೆ ಬಹಳ ಹತ್ತಿರವಾಗುತ್ತಾನೆ ದಿನೇಶ್. ಇಷ್ಟರಲ್ಲಿಯೇ ಮನೀಷ್ನ ಹೆಂಡತಿ ಮೀರಾ ತಾನು ಗರ್ಭವತಿ ಎಂದು ಹೇಳುತ್ತಾಳೆ. ಆಗ ಆ ಸಂತೋಷವನ್ನು ತನ್ನ ನಂಬಿಕಸ್ಥ ಕೆಲಸಗಾರ ದಿನೇಶ್ಗೆ ಹೇಳಿ, ಮೀರಾಳಿಗೆ ಅಣ್ಣ ತಮ್ಮಂದಿರು ಯಾರೂ ಇಲ್ಲ, ನನಗೂ ಸಹ ಯಾರೂ ಇಲ್ಲ, ನೀನು ಮೀರಾಳಿಗೆ ಅಣ್ಣನಿದ್ದ ಹಾಗೆ ಈಗ ನಮ್ಮ ಕುಟುಂಬ ಸದಸ್ಯರಲ್ಲಿ ನೀನು ಸಹ ಒಬ್ಬನಾಗಿ ಬಿಟ್ಟಿದ್ದೀಯ. ಆದ್ದರಿಂದಲೇ ಈ ಸಂತೋಷದ ವಿಷಯವನ್ನು ನಿನ್ನ ಬಳಿ ಹಂಚಿಕೊಳ್ಳುತ್ತಿದ್ದೇನೆ. ಹಾಗೆಯೇ ನಾಳೆ ನಾವೆಲ್ಲರೂ ಒಂದು ವಿಶೇಷವಾದ ಸ್ಥಳಕ್ಕೆ ಹೋಗೋಣ ಎಂದು ಹೇಳುತ್ತಾನೆ. ಮಾರನೇ ದಿನ ಎಲ್ಲರೂ ತನ್ನ ಕಾರಿನಲ್ಲಿ ಹೊರಡುತ್ತಾರೆ. ಅಲ್ಲಿ ಒಂದು ಹಳ್ಳಿಯ ಬಳಿ ಒಂದು ಕುಟೀರದ ಹತ್ತಿರ ಕಾರು ನಿಲ್ಲಿಸುತ್ತಾನೆ. ಆಗ ಮೀರಾಳಿಗೂ ಮತ್ತು ದಿನೇಶ್ಗೂ ಆ ಕುಟೀರದ ಬಗ್ಗೆ ಹೇಳುತ್ತಾನೆ. ನನ್ನ ತಂದೆ ನಾನು ಹುಟ್ಟುವುದಕ್ಕೂ ಮೊದಲೇ ಸತ್ತು ಹೋಗಿದ್ದರು. ನನ್ನ ತಾಯಿ ನನಗೆ ಇದೇ ಕುಟೀರದಲ್ಲಿಯೇ ಜನ್ಮ ನೀಡುವ ಸಮಯದಲ್ಲಿ ಮರಣ ಹೊಂದಿದಳು. ಆಗ ಒಬ್ಬ ಮಹಾನುಭಾವರು ಇಲ್ಲೇ ಈ ಕುಟೀರದ ಹೊರಗಡೆ ನನ್ನ ತಾಯಿಯ ಶವವನ್ನು ಸಂಸ್ಕಾರ ಮಾಡಿ ಆನಂತರ ಅವರೇ ನನ್ನನ್ನು ಸಾಕಿ ಬೆಳೆಸಿದರೆಂದು ತನ್ನ ಗತಕಾಲದ ಬಾಲ್ಯವನ್ನು ವಿವರಿಸಿ ಹೇಳುತ್ತಾನೆ ಮನೀಷ್. ಈಗ ಇದೆಲ್ಲವನ್ನೂ ಏಕೆ ಹೇಳುತ್ತೇನೆಂದರೆ, ಒಬ್ಬಂಟಿಯಾಗಿದ್ದ ನನ್ನ ಜೀವನದೊಳಕ್ಕೆ ನೀವಿಬ್ಬರೂ ಬಂದು ನನ್ನ ಜೀವನವನ್ನು ಬದಲಾಯಿಸಿದ್ದೀರಾ. ನಾನು ಈಗ ತುಂಬಾ ಸಂತೋಷವಾಗಿದ್ದೇನೆ ಎಂದು ಅವರಿಗೆ ತನ್ನ ಕೃತಜ್ಞತೆಗಳನ್ನು ತಿಳಿಸುತ್ತಾನೆ. ಇದನ್ನು ಕೇಳಿದ ಮೀರಾ ಮತ್ತು ದಿನೇಶ್ ಕಣ್ಣುಗಳು ತೇವವಾಗಿದ್ದವು. ಹಾಗೆ ಆ ದಿನವೆಲ್ಲ ಅಲ್ಲಿಯೇ ಕಳೆದು ಮತ್ತೆ ವಾಪಸ್ ಬರಬೇಕಾದರೆ ಸಡನ್ ಆಗಿ ಕಾರು ನಿಯಂತ್ರಣ ತಪ್ಪುತ್ತದೆ. ಡ್ರೈವ್ ಮಾಡುತ್ತಿದ್ದಂತಹ ಮನೀಷ್ಗೆ ಶಾಕ್ ಆಗುತ್ತದೆ. ತನ್ನ ಕಾರನ್ನು ಬೇರೆ ಯಾರೋ ನಿಯಂತ್ರಿಸುವ ಹಾಗೆ ಅನಿಸುತ್ತದೆ. ತಾನು ಎಷ್ಟು ಪ್ರಯತ್ನಿಸಿದರೂ ಕೂಡ ತನ್ನ ನಿಯಂತ್ರಣಕ್ಕೆ ಸಿಗದೆ ತುಂಬಾ ವೇಗವಾಗಿ ಹೋಗಿ ಒಂದು ಬೆಟ್ಟದ ತುದಿಗೆ ಹೋಗಿ ನಿಲ್ಲುತ್ತದೆ. ಈ ಅಪಘಾತದ ರಭಸಕ್ಕೆ ಮನೀಷ್ನ ಹೆಂಡತಿ ಮೀರಾ ಆ ಬೆಟ್ಟದಿಂದ ಕೆಳಭಾಗಕ್ಕೆ ಬಿದ್ದು ಒಂದು ಮರಕ್ಕೆ ಸಿಲುಕಿಕೊಂಡು ನೇತಾಡುತ್ತಿರುತ್ತಾಳೆ. ಆ ದಿನ ಕಾರ್ತಿಕ ಹುಣ್ಣಿಮೆ. ಇನ್ನು ಈ ದಿನೇಶ್ ತನ್ನ ಶಕ್ತಿಗಳಿಂದ ಮತ್ತೆ ನಾಗರ ಹಾವಿನ ರೂಪಕ್ಕೆ ಬದಲಾಗಿ ಬಿಡುತ್ತದೆ. ಅಂದರೆ ದಿನೇಶ್ ನಾಗರ ಹಾವಾಗಿ ಬದಲಾಗಿ ಬಿಟ್ಟನು. ಹಾಗೆ ದಿನೇಶ್ ನಾಗರೂಪವನ್ನು ತಾಳಿದ್ದನ್ನು ನೋಡಿದ ಮನೀಷ್ಗೆ ಬಹಳ ಆಶ್ಚರ್ಯವಾಗುತ್ತದೆ. ಅಲ್ಲಿ ಏನಾಗುತ್ತದೆಯೋ ಒಂದೂ ತಿಳಿಯದೆ ತಲೆಚೆಚ್ಚಿಕೊಳ್ಳುತ್ತಾನೆ. ಆಗ ದಿನೇಶ್ ಅಂದರೆ ಆ ನಾಗರ ಹಾವು ಹೀಗೆ ಹೇಳುತ್ತದೆ, ಸರಿಯಾಗಿ ನೆನಪಿಸಿಕೋ, ಈ ಹಿಂದೆ ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ ಬಹಳ ಕೆಟ್ಟದಾಗಿ ಆಲೋಚಿಸಿ ಮತ್ತು ತೀರ್ಮಾನಿಸಿ ಏನೂ ಅರಿಯದ ನನ್ನ ಗಂಡನನ್ನು ಮತ್ತು ಆಗ ತಾನೇ ಹುಟ್ಟಿದ ನನ್ನ ಮರಿಯನ್ನು ಕೊಂದು ಬಿಟ್ಟೆಯಲ್ಲ. ನಾನು ಹೇಗೋ ಹಾಗೆ ಕೊನೆಯುಸಿರಿನಿಂದ ಬದುಕುಳಿದೆ. ನನ್ನ ಸುಂದರವಾದ ಸಂಸಾರವನ್ನು ಮತ್ತು ಅಂದವಾದ ಜೀವನವನ್ನು ನೀನೇ ನಿನ್ನ ಕೈಯಾರೆ ಪೂರ್ತಿಯಾಗಿ ನಾಶ ಮಾಡಿಬಿಟ್ಟೆ. ಆದ್ದರಿಂದಲೇ ಈಗ ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳುವ ಸಮಯ ನನಗೆ ಬಂದಿದೆ. ನಾನು ಈ ಅವಕಾಶವನ್ನು ಹೇಗೆ ಬಿಡುತ್ತೇನೆ ಹೇಳು. ಇದೇ ಸೇಡಿಗೋಸ್ಕರವೇ ನಾನು ನಿನ್ನ ಬಳಿ ಕೆಲಸಕ್ಕೆ ಸೇರಿಕೊಂಡಿದ್ದು. ನೀನು ಹೇಗೆ ನನ್ನ ಜೀವನವನ್ನು ಹಾಳು ಮಾಡಿದೆಯೋ ಅದೇ ರೀತಿಯಾಗಿ ನಾನು ನಿನ್ನ ಜೀವನವನ್ನು ಹಾಳು ಮಾಡುತ್ತೇನೆ ಎಂದು ಅಳುತ್ತಾ ಬಹಳ ಕೋಪದಿಂದ ಬುಸುಗುಡುತ್ತದೆ. ಆಗ ಈ ಹಿಂದೆ ನಡೆದ ವಿಷಯವೆಲ್ಲ ಮನೀಷ್ನ ಕಣ್ಣ ಮುಂದೆ ಕದಲುತ್ತದೆ. ಆಗ ತಾನು ಎಷ್ಟು ಘೋರ ತಪ್ಪು ಮಾಡಿದೆನೆಂದು ಅರ್ಥೈಸಿಕೊಳ್ಳುತ್ತಾನೆ. ಆಗ ನನ್ನ ದುರಾಸೆಯಿಂದ ಮತ್ತು ನನ್ನ ದುಷ್ಟ ಆಲೋಚನೆಯಿಂದ ನಾನು ಹಾಗೆ ಮಾಡಿಬಿಟ್ಟೆ. ನನ್ನನ್ನು ದಯವಿಟ್ಟು ಕ್ಷಮಿಸು ಮತ್ತು ನನ್ನನ್ನು ಮಾತ್ರ ಶಿಕ್ಷಿಸು. ಆದರೆ ನನ್ನ ಹೆಂಡತಿ ಮತ್ತು ಮಗುವನ್ನು ಮಾತ್ರ ಏನೂ ಮಾಡಬೇಡ ಎಂದು ಕಣ್ಣೀರು ಹಾಕುತ್ತಾ ಗೊಳೋ ಎಂದು ಅಳುತ್ತಾ ತನ್ನ ಎರಡೂ ಕೈಗಳನ್ನು ಜೋಡಿಸಿ ಬೇಡಿಕೊಳ್ಳುತ್ತಾನೆ ಮನೀಷ್. ಮನೀಷ್ನ ಈ ಮಾತುಗಳನ್ನು ಕೇಳುವಷ್ಟೊತ್ತಿಗೆ ತನ್ನ ಈ ಹಿಂದಿನ ಪರಿಸ್ಥಿತಿಯನ್ನು ನೆನೆಸಿಕೊಂಡು ಬಹಳ ಬಾಧೆ ಪಡುತ್ತದೆ ಆ ನಾಗರ ಹಾವು. ತನ್ನ ಹೆಂಡತಿಯ ಮೇಲೆ ಮನೀಷ್ ತೋರಿಸುತ್ತಿದ್ದ ಪ್ರೀತಿಗೆ ಮತ್ತು ನೀನು ಮೀರಾಳಿಗೆ ಅಣ್ಣನಿದ್ದ ಹಾಗೆ ಎಂದು ಈ ಹಿಂದೆ ಹೇಳಿದ ಮಾತನ್ನು ನೆನಪಿಸಿಕೊಂಡು ಮುಗ್ಧಳಾಗಿ ಮೀರಾಳನ್ನು ಕಾಪಾಡುತ್ತದೆ. ಆನಂತರ ಅವರನ್ನು ಆಸ್ಪತ್ರೆಗೆ ಸೇರಿಸಿ ಮತ್ತೆ ಮರಳಿ ತನ್ನ ವಾಸಸ್ಥಾನಕ್ಕೆ ಬಂದು ತನ್ನ ಗಂಡ ಹಾವು ಮತ್ತು ಮರಿಯನ್ನು ನೆನೆಯುತ್ತಾ ಜೀವನ ಸಾಗಿಸುತ್ತಿರುತ್ತದೆ. ಮತ್ತೊಂದೆಡೆ ಮನೀಷ್ ಮತ್ತು ಮೀರಾ ದಂಪತಿಗಳು ಹುಷಾರಾಗಿ ಮನೆಗೆ ಬರುತ್ತಾರೆ. ಆಗ ಮೀರಾಳಿಗೆ ಮನೀಷ್ ತನ್ನ ಬಡತನವನ್ನು ಮತ್ತು ತಾನು ಹಾವುಗಳ ವಿಷಯದಲ್ಲಿ ಮಾಡಿದ ದಾರುಣ ತಪ್ಪನ್ನು ಹೇಳಿ ಕ್ಷಮಾಪಣೆ ಕೋರುತ್ತಾನೆ.
ಆನಂತರ ಹೆಂಡತಿಯ ಮಾತಿನ ಮೇರೆಗೆ ಆ ನಾಗಮಣಿಯನ್ನು ತೆಗೆದುಕೊಂಡು ಹೋಗಿ ತಾನು ಯಾವ ಮರದ ಕೆಳಗೆ ತೆಗೆದುಕೊಂಡಿದ್ದನೋ ಅಲ್ಲೇ ಹೋಗಿ ಇಟ್ಟು ನನ್ನನ್ನು ಮತ್ತೊಮ್ಮೆ ಕ್ಷಮಿಸು ಎಂದು ನಾಗಿನಿಗೆ ಹೇಳಿ ಬಂದು ಬಿಡುತ್ತಾನೆ. ಸ್ನೇಹಿತರೆ, ನಾವು ಬಡತನದಲ್ಲಿದ್ದೇವೆಂದು ಮತ್ತು ಹೇಗಾದರೂ ಮಾಡಿ ಹಣವನ್ನು ಸಂಪಾದಿಸಬೇಕೆಂಬ ಹಂಬಲದಿಂದ ಯಾವಾಗಲಾದರೂ ಸರಿ ತಪ್ಪುದಾರಿ ಹಿಡಿಯುವುದು ಸೂಕ್ತವಲ್ಲ ಎಂದು ಈ ಕತೆ ಹೇಳುತ್ತದೆ. ಏಕೆಂದರೆ ಈ ಪ್ರಕೃತಿ ಎಲ್ಲ ಜೀವರಾಶಿಗಳ ಆಲಯ. ನಮ್ಮ ಹಿರಿಯರು ಗಿಡ ಮರಗಳನ್ನು, ಬೆಟ್ಟ ಗುಡ್ಡಗಳನ್ನು ಮತ್ತು ನದಿ ಪರ್ವತಗಳನ್ನು, ಹಾಗೆಯೇ ಸಮಸ್ತ ಪ್ರಾಣಿಕೋಟಿಯನ್ನು ದೈವ ಸ್ವರೂಪವೆಂದು ಭಾವಿಸುತ್ತಾರೆ. ಹಾಗೆಯೇ ಪೂಜಿಸುತ್ತಾ ಬಂದು ಆಚಾರವನ್ನು ತಲಾಂತರಗಳಿಗೆ ಒಪ್ಪಿಸುತ್ತಾ ಬಂದಿದ್ದಾರೆ. ಅದರ ಭಾಗವಾಗಿಯೇ ನಾಗರಹಾವನ್ನು ನಾಗರಾಜನಾಗಿ ಮತ್ತು ನಾಗದೇವತೆಯಾಗಿ ಪೂಜಿಸುತ್ತಾರೆ ಮತ್ತು ಆರಾಧಿಸುತ್ತಾರೆ. ಈ ಹಾವುಗಳು ಭೂಮಿಯ ಅಂತರ್ಭಾಗದಲ್ಲಿದ್ದುಕೊಂಡು ಭೂಸಾರವನ್ನು ಕಾಪಾಡುವ ಜೀವಿಗಳಾಗಿವೆ. ಇವು ಬೆಳೆಗಳನ್ನು ನಾಶ ಮಾಡುವ ಕ್ರಿಮಿಕೀಟಗಳನ್ನು ತಿನ್ನುತ್ತಾ ಪರೋಕ್ಷವಾಗಿ ರೈತರಿಗೆ ಬೆಳೆ ಹಾನಿಯಾಗದ ಹಾಗೆ ಕಾಪಾಡುತ್ತವೆಂದು ನಂಬಿಕೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.